ಕಷ್ಟತೆ ಗುಡಿಸಲು ಹೊರಗೆಯ ಪರಿಹಾರ ಪ್ರಜಾಪ್ರಭುತ್ವಕ್ಕೆ ಆಮಾದಿ ಸರ್ಕಾರ ಹದಿನೈದು ವರ್ಷದಿಂದ ಶಾಸಕರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ಮನೆಯಲ್ಲಿ ಉದ್ಯೋಗ ಇಲ್ಲ ದಿನ ಬಳಕೆ ಸಾಮಾನ್ಯ ಇಲ್ಲ ಜನಕ್ಕೆ ಕಂಗಾಲಾಗಿದೆ ನಾವು ಯಾವ ರೀತಿ ಬದುಕ್ತೀವ ಅನ್ನೋ ಯಾವುದೇ ಅನುಮಾನ ಇಲ್ಲ ನೂರಕ್ಕೆ ನೂರು ಈ ಬಾರಿ ಕಾಂಗ್ರೆಸ್ ಪಕ್ಷ ಮಾದೇಪುರ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಬಿಜೆಪಿ ಏನೂ ಇಲ್ಲ ನನ್ನ ಹೆಸರು ವಿನೋದ ಅಂತ ಬೆಂಗಳೂರು ಮಾಜಿ ಜಿಲ್ಲಾ ಅಧ್ಯಕ್ಷೆ ಹಾಗೂ ಕೆಪಿಸಿಸಿ ಕೋಆರ್ಡಿನೇಟರ್ ಆಗಿದ್ದೀನಿ ನಾನು ಸಹ ಈ ಕ್ಷೇತ್ರದ ಪ್ರಬಲ ಆಸ್ಪರೆಂಟ್ ಆಗಿದ್ದೀನಿ ಬಹಳ ಚೆನ್ನಾಗಿದೆ ಸರ್ ಈ ಬಾರಿ ಕಾಂಗ್ರೆಸ್ ಪಕ್ಷನ ಮಾದೇಪುರದಲ್ಲಿ ನಾವು ಗೆಲ್ಸೇ ಗೆಲ್ಸ್ತೀವಿ ಕಾಂಗ್ರೆಸ್ ಪಕ್ಷನ ಮಾದೇಪುರ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ತಂದೆ ತರ್ತೀವಿ ಜನ ನೀವೇ ನೋಡ್ತಾ ಇದ್ದೀರಾ ಏನು ಹದಿನೈದು ವರ್ಷದಿಂದ ಬಿಜೆಪಿ ಸರ್ಕಾರ ಆಳ್ವಿಕೆನ ನಡೆಸ್ಕೊಂಡು ಮೂಲಭೂತ ಸೌಕರ್ಯಗಳೇ ನಮ್ಮ ಸ್ಥಳೀಯವಾಗಿ ತಲುಪಿಸಲಿಲ್ಲ ಹಾಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ನಾವೆಲ್ಲ ಮಾದೇಪುರ ಕ್ಷೇತ್ರನ ಮಾದರಿ ಕ್ಷೇತ್ರವನ್ನಾಗಿ ನೋಡಬೇಕು ಅಂತೇಳಿ ಜನ ನಿರ್ಧಾರ ಮಾಡಿದ್ದಾರೆ ಮತ್ತು ಜನ ರೊಚ್ಚಿಗೆದ್ದಿದ್ದಾರೆ ಇಲ್ಲ ಸರ್ ಅಭಿವೃದ್ಧಿ ಸುಮಾರು ಕಾಮಗಾರಿಕೆಗಳು ಕುಂಠಿತಗೊಂಡಿದೆ ಹಾಗಾಗಿ ಅಭಿವೃದ್ಧಿ ಇನ್ನೂ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಏನು ಮಾದೇಪುರ ಹೈಟೆಕ್ ಸಿಟಿ ಮತ್ತು ಐ ಟಿ ಬಿಟಿಗಳಲ್ಲಿ ತುಂಬಿರುವಂಥ ಕ್ಷೇತ್ರವಾಗಿರುವುದರಿಂದ ಅಭಿವೃದ್ಧಿ ಇನ್ನೂ ಹೆಚ್ಚಾಗಬೇಕು ಡಾಂಬರೀಕರಣಗಳಾಗಬೇಕು ಬೀದಿ ದೀಪಗಳಾಗಬೇಕು ಮತ್ತು ಕುಡಿಯೋ ನೀರು ಹದಿನೈದು ವರ್ಷದಿಂದ ನಮ್ಮ ನಲ್ಲೂರಹಳ್ಳಿಯಲ್ಲಿ ಕುಡಿಯೋ ನೀರಿಲ್ಲ ಅಂತಂದರೆ ಹದಿನೈದು ವರ್ಷದಿಂದ ಶಾಸಕರು ಏನು ಮಾಡ್ತಾ ಇದ್ದಾರೆ ಅನ್ನೋದನ್ನು ಕಾರ್ಯಕರ್ತರು ಜನಸಾಮಾನ್ಯರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಾವು ಮೂಲಭೂತ ಸೌಕರ್ಯಗಳು ಏನು ಕೇಳ್ತೀವಿ ಬೀದಿ ದೀಪ ರಸ್ತೆ ಕಾಮಗಾರಿಕೆ ಕುಡಿಯೋ ನೀರು ಇಂಥ ಸವಲತ್ತುಗಳನ್ನೇ ಶಾಸಕರು ತಲುಪಿಸ್ಲಿಲ್ಲ ಜನರಿಗೆ ಅಂತಂದಮೇಲೆ ಯಾಕೆ ಬೇಕು ಅಂತ ಶಾಸಕರು ಅಂತೇಳಿ ಜನ ನಿರ್ಧಾರ ಮಾಡಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಬಡವ್ರ ಪಕ್ಷ ಕಾಂಗ್ರೆಸ್ ಪಕ್ಷ ಬಡವ್ರಿಗೋಸ್ಕರ ದುಡಿಯುವಂಥ ಪಕ್ಷ ಈಗೇನು ನಮ್ಮ ಸಿದ್ದರಾಮಣ್ಣ ಅವರಾಗಲಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಐದು ಪ್ರಣಾಳಿಕೆಗಳನ್ನ ಬಿಟ್ಟಿದ್ದಾರೆ ಪ್ರತಿ ಗೃಹಿಣಿಗೂ 2000 ರೂಪಾಯಿ ತಲುಪಿಸ್ಬೇಕು ಅಂತೆ ಮನೆ ಬಾಗಿಲಿಗೆ ತಲುಪಿಸ್ಬೇಕಂತೇಳಿ ಮತ್ತು 200 ಯೂನಿಟ್ ಕನೆಕ್ಟ್ ಫ್ರೀ ಮಾಡಿದ್ದಾರೆ ಅದೇ ರೀತಿಯಾಗಿ ಒಂದು ಮನೆಯಲ್ಲಿ ಬಿ ಪಿ ಎಲ್ ಕಾರ್ಡ್ ಇರೋವಂಥವ್ರಿಗೆ ಒಬ್ಬರಿಗೆ 10 ಕೆಜಿ ಅಕ್ಕಿಯನ್ನು ತಲುಪಿಸುವಂಥ ಕಾರ್ಯ ಮಾಡಿದ್ದಾರೆ ಉದ್ಯೋಗ ಇಲ್ಲದೆ ಇರುವಂತಹ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗೋವರೆಗೂ 3000 ರೂಪಾಯಿ ಅವರಿಗೆ ಸ್ಕಾಲರ್ಶಿಪ್ ಆಗಿ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಮತ್ತು ಮಹಿಳೆಯರು ಎಲ್ಲೇ ರಾಜ್ಯಾದ್ಯಂತ ಸಂಚಾರ ಮಾಡಿದ್ರೂ ಫ್ರೀಯಾಗಿ ಬಸ್ ಫೆಸಿಲಿಟೀಸ್ನ ಕೊಟ್ಟಿದ್ದಾರೆ ಹಾಗಾಗಿ ಇನ್ನೂ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಿಲ್ಲ ಮುಂದಾಳತ್ವದಲ್ಲಿ ಅಡ್ವಾನ್ಸ್ ಆಗಿ ಅವ್ರು ಮಾಡುವಂತಹ ಒಳ್ಳೆ ಕೆಲಸಗಳನ್ನ ನಮಗಾಗಿ ಕಾಂಗ್ರೆಸ್ ಪಕ್ಷ ಕೊಡುಗೆಯಾಗಿ ಕೊಟ್ಟಿದೆ ಜನ ನಿರ್ಧಾರ ಮಾಡಿದ್ದಾರೆ ಈಗ ಬಡವರು ಕೂಲಿ ಮನಾಲಿ ಮಾಡ್ಕೊಂಡು ತಿಂತಾ ಇದ್ದಾರೆ 500 ರೂಪಾಯಿ ಅವ್ರ ಕೂಲಿ ಸಿಲಿಂಡ್ರು 400 ರೂಪಾಯಿ ನಮ್ಮ ಯು ಪಿ ಎ ಸರ್ಕಾರ ಇದ್ದಾಗ 400 ರೂಪಾಯಿ ಇತ್ತು ಈಗ 1200 ಮಾಡಿದ್ದಾರೆ 500 ರೂಪಾಯಿಯಲ್ಲಿ ಸಿಲಿಂಡ್ರ್ ತಗೊಳ್ಳೋದ ಮಕ್ಕಳನ್ನ ಓದಿಸೋದ ದಿನನಿತ್ಯ ಬಳಸುವಂಥ ಅಡುಗೆ ಸಾಮಗ್ರಿಗಳು ಹೆಚ್ಚಳ ಆಗಿರೋದ್ರಿಂದ ಜನ ಕಂಗಲಾಗ್ಬಿಟ್ಟಿದ್ದಾರೆ ಹೆಂಗೆ ಜೀವನ ನಡೆಸಬೇಕು ನಾವು ಯಾವ ರೀತಿ ನಮ್ಮ ಜೀವನ ಮುಂದಕ್ಕೆ ಸಾಗುತ್ತೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸ ಏನಾಗುತ್ತೆ ಮನೆಯಲ್ಲಿ ಉದ್ಯೋಗ ಇಲ್ಲ ದಿನ ಬಳಕೆ ಸಾಮಾನ್ಯ ಇಲ್ಲ ಎಲ್ಲ ಪ್ರತಿಯೊಂದು ಹೆಚ್ಚಳ ಆಗಿರೋದ್ರಿಂದ ಜನಕ್ಕೆ ಕಂಗಲಾಗಿದೆ ನಾವು ಯಾವ ರೀತಿ ಬದುಕ್ತೀವ ಅನ್ನೋ ಒಂದು ಭರವಸೆಯಲ್ಲಿ ಹೋಗಿದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷನ ಮುಂದಿನ ದಿನಗಳಲ್ಲಿ ಅಧಿಕಾರಕ್ಕೆ ತರಬೇಕು ರಾಜ್ಯದಲ್ಲಾಗಲಿ ಕೇಂದ್ರದಲ್ಲಾಗಲಿ ಸ್ಥಳೀಯವಾಗಲಿ ಅಂತ ನಿರ್ಧಾರ ಮಾಡಿದ್ದಾರೆ ಜನ ಓಕೆ ಕ್ಷೇತ್ರದಲ್ಲಿ ನಾಗೇಶ್ ಅವರು ಆಶ್ವಾಸನೆ ಕೊಟ್ಟಿದ್ದಾರ ಅಭಿವೃದ್ಧಿ ವಿಚಾರವಾಗಿ ಖಂಡಿತವಾಗ್ಲೂ ಕೊಟ್ಟಿದ್ದಾರೆ ಅವ್ರು ಏನು ಇಂಡಿಪೆಂಡೆಂಟ್ ಆಗಿ ಮುಳುಬಾಗ್ಲಲ್ಲಿ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿ ಎಕ್ಸ್ಪೀರಿಯನ್ಸ್ ಭಾಳಷ್ಟಿದೆ ಅನುಭವಸ್ಥ ಅಭ್ಯರ್ಥಿನ ಕೆ ಪಿ ಸಿ ಸಿ ಆದೇಶದ ಮೇರೆಗೆ ಮತ್ತು ನಮ್ಮ ಸ್ಥಳೀಯ ಕ್ಷೇತ್ರದಲ್ಲಿ ಸರ್ವೆ ಪ್ರಕಾರವಾಗಿ ಅವರನ್ನು ಆಯ್ಕೆ ಮಾಡಿ ಕೊಟ್ಟಿದ್ದಾರೆ ನಮಗೆಲ್ರಿಗೂ ಭರವಸೆ ಇದೆ ಯಾಕಂದರೆ ಅಭಿವೃದ್ಧಿ ಮಾಡಬೇಕಂತಂದರೆ ಅನುಭವಸ್ಥರು ಬೇಕು ಅವರು ಅನುಭವಸ್ಥರಾಗಿರೋದ್ರಿಂದ ಆಗ ನಿಗಮ ಮಂಡಳಿ ಅಂಬೇಡ್ಕರ್ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರಾಗಿದ್ದರು ಅಬಕಾರಿ ಸಚಿವರಾಗಿದ್ದರು ಮುಳುಬಾಗ್ಲು ಕ್ಷೇತ್ರ ಹಾಲಿ ಶಾಸಕರಾಗಿ ಭಾಳಷ್ಟು ಅನುಭವನ ಹೊಂದಿರುವಂಥ ಶಾಸಕರನ್ನ ಮಾದೇಪುರ ಕ್ಷೇತ್ರಕ್ಕೆ ಸೂಕ್ತ ಅಭ್ಯರ್ಥಿ ಅಂತ ಕೆ ಬಿ ಸಿ ಸಿ ಆದೇಶದ ಮೇರೆಗೆ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಾರೆ ಜನ ಅವರಿಗೆ ಸ್ಪಂದಿಸಿ ಅವ್ರನ್ನ ಕೈ ಹಿಡಿತಾರೆ ಅನ್ನೋ ಭರವಸೆ ನಮಗೆಲ್ಲ ಇದೆ ಎಷ್ಟು ಮತಗಳು ಗೆಲ್ಲಿಸ್ತಾರೆ ಸರ್ ಈ ಬಾರಿ ಅತಿ ಹೆಚ್ಚಿನ ಮತಗಳಿಂದ ಗೆಲ್ಲಿಸ್ತಾರೆ
ಯಾವುದೇ ಅನುಮಾನ ಇಲ್ಲ ನೂರಕ್ಕೆ ನೂರು ಈ ಬಾರಿ ಕಾಂಗ್ರೆಸ್ ಪಕ್ಷ ಮಾದೇಪುರ ಕ್ಷೇತ್ರದಲ್ಲಿ ಅಧಿಕಾರಕ್ಕೆ ಬರುತ್ತೆ ಮತ್ತೆ ಬದಲಾವಣೆನ ಜನ ಬಯಸ್ತಾ ಇದ್ದಾರೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದರಲ್ಲಿ ಮಾದೇಪುರದಲ್ಲಿ ಯಾವುದೇ ಸಂಶಯ ಇಲ್ಲ ಸರ್ ಕಾಂಪಿಟೇಷನ್ ಇರೋದು ಬಿಜೆಪಿ ಕಾಂಗ್ರೆಸ್ ಗೆ ಹಾಗಾಗಿ ಬಿಜೆಪಿ ಏನು ಇಲ್ಲ ಬೇಸತ್ತಿ ಜನ ಬೇಸತ್ತಿದ್ರೋದಿಂದ ಬಿಜೆಪಿ ಕಾಂಪಿಟ್ ಅಲ್ಲ ನಮಗೆ ಅನಿಸ್ತಾ ಇರೋದು ಬಿಜೆಪಿನೂ ಕಾಂಪಿಟ್ ಅಲ್ಲ ಕಾಂಗ್ರೆಸ್ ಈಜಿಯಾಗಿ 100% ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ